ಹಾಯ್ ಮಕ್ಕಳೇ, ಕಳೆದ ತರಗತಿಯಲ್ಲಿ ಮಾಡಿದಂತಹ ಪಾಠ ನನ್ನ ಕನಸು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಪಾಠವನ್ನು ಕಲಿತಾ ಹೋಗೋಣ. ಏನು ಪಾಠದ ಹೆಸರು ನೋಡ್ತಾ ಹೋಗೋಣ ಮಕ್ಕಳೇ. ಪಾಠ ಮೂರು, ಸ್ವತಂತ್ರ ದಿನಾಚರಣೆ. ಏನು ಸ್ವತಂತ್ರ ದಿನಾಚರಣೆ ಅಂದರೆ ಅರ್ಥ, ನಮಗೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಸಿಕ್ಕಿದಂಥ ದಿನವನ್ನು ನಾವು ಸ್ವತಂತ್ರ ದಿನಾಚರಣೆ ಅಂತ ಕರಿತೀರಿ. ಅವರು ನಮ್ಮ ದೇಶವನ್ನು ಬಿಟ್ಟು ನಮಗೆ ಅವರು ಆಡಳಿತವನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಆಡಳಿತವನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರ ದೇಶಕ್ಕೆ ಅವರು ಹೊರಟೋಗಿದ್ದ ದಿನವನ್ನು ನಾವು ಸ್ವತಂತ್ರ ದಿನಾಚರಣೆ ಅಂತ ಆಚರಿಸ್ಕೊಳ್ತಾ ಬರ್ತೀರಿ. ನಮ್ಮ ಸ್ಕೂಲಲ್ಲೂ ನಾವು ಮಾಡ್ತಿರಲ್ಲ ಮಕ್ಕಳೇ ಸ್ವತಂತ್ರ ದಿನಾಚರಣೆಯನ್ನು. ಸ್ವತಂತ್ರ ದಿನಾಚರಣೆ ಅಂದರೆ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ನಾವು ಯಾವತ್ತು ಮಾಡೋದು ಗೊತ್ತಾ ಮಕ್ಕಳೇ? ಹೌದು, ಆಗಸ್ಟ್ 15, ಆಗಸ್ಟ್ 15. ಸೊ ಅವತ್ತಿನ ದಿನವನ್ನು ನಾವು ನಮ್ಮ ಸ್ಕೂಲಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ, ಯಾವ ರೀತಿ ನಾವು ಆಚರಣೆ ಮಾಡ್ತೀರಿ, ಅವತ್ತು ನಾವು ನಮ್ಮ ಸ್ಕೂಲಲ್ಲಿ ಫ್ಲ್ಯಾಗ್ನ ಧ್ವಜಾರೋಹಣ ಮಾಡ್ತೀರಿ, ಫ್ಲ್ಯಾಗ್ ಆಸ್ಟಿಂಗ್ ಮಾಡ್ತೀರಿ, ಮತ್ತು ಗೆಸ್ಟ್ಗಳಿಗೆ ವೆಲ್ಕಮ್ ಮಾಡ್ತೀರಿ. ಡ್ರಿಲ್ ಸಮೇತ ಗೇಟಿಂದ ನೋಡಿದಿರಲ್ಲ ನೀವು ಗೆಸ್ಟ್ ಬರಬೇಕಾದ್ರೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಇನ್ನು ಮಾರ್ಚ್ ಪಾಸ್ ಮಾಡ್ಕೊಂಡು ಬಂದು ಅವ್ರಿಗೆ ವೆಲ್ಕಮ್ ಮಾಡ್ತಾರೆ. ಮತ್ತು ಎಲ್ಲ ಹೌಸಸ್ ಇದೆಯಲ್ಲ, ರೆಡ್ ಹೌಸ್, ಗ್ರೀನ್ ಹೌಸ್, ಎಲ್ಲೋ ಹೌಸ್, ಅವರೆಲ್ಲ ಮಾರ್ಚ್ ಪಾಸ್ಟ್ ಮಾಡೋದು ನೀವು ಪ್ರ್ಯಾಕ್ಟೀಸ್ ಮಾಡೋದು ನೋಡಿದ್ದೀರಲ್ಲ ಮಕ್ಕಳೇ ಸ್ಕೂಲಲ್ಲಿ, ಅದಲ್ದಿರ ಮತ್ತು ಡ್ಯಾನ್ಸ್ ಆಡ್ತಾರೆ. ಮತ್ತು ಪಿ ಟಿ ಸರ್ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನೀವು ನೋಡಿದ್ದೀರಲ್ಲ ಅಣ್ಣ ಅವರೆಲ್ಲ ಪಿರಮಿಡ್ ಥರ ಮಾಡೋದು, ಮತ್ತು ಏನೇನೋ ಬೇರೆ ಬೇರೆ ಎಕ್ಸಸೈಸ್ ಟೈಪಲ್ಲಿ ಅವರು ಮಾಡೋದೆಲ್ಲ ನೋಡಿದ್ದೀರಲ್ವಾ? ಈ ಥರ ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಿರಲ್ವಾ ಸ್ವತಂತ್ರ ದಿನಾಚರಣೆಯನ್ನು? ಅದೇ ಥರ ಇಲ್ಲಿ ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ, ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದು ಈ ಪಾಠದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಅರ್ಥ ಆಯಿತಾ? ಬನ್ನಿ ಹಾಗಾದರೆ ಈ ಪಾಠವನ್ನು ಶುರು ಮಾಡ್ತೀನಿ. ಪಾಠ ಮೂರು, ಸ್ವತಂತ್ರ ದಿನಾಚರಣೆ. ಸಾಮರ್ಥ್ಯ. ತರಗತಿಯಲ್ಲಿ ನಡೆಯುವ ಸಂವಾದದಲ್ಲಿ ಭಾಗವಹಿಸುವುದು. ಗುಂಪಿನಲ್ಲಿ ಮಾತನಾಡುವಾಗ ಸರದಿಯನ್ನು ಅನುಸರಿಸುವುದು. ಇಲ್ಲಿ ಏನು ಅಂದರೆ ಸಾಮರ್ಥ್ಯ, ನಿಮಗೆ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ, ನಿಮಗೆ ಒಂದು ಸಾಮರ್ಥ್ಯವನ್ನು ಬೆಳೆಸೋದು ಯಾವ ರೀತಿ ಅಂದರೆ ತರಗತಿಯಲ್ಲಿ ಏನೋ ಒಂದು ಫಂಕ್ಷನ್ ಆಗುತ್ತೆ ಸ್ಕೂಲಲ್ಲಿ, ಆ ತರಗತಿಯಲ್ಲಿ ನಡೆದಂತಹ ಫಂಕ್ಷನ್ ಅಂದರೆ ಒಂದು ಸಭೆಯನ್ನು ಅಥವಾ ಒಂದು ಆಚರಣೆಯನ್ನು ಅದರದ್ದು ಇನ್ಚಾರ್ಜ್ ತಗೊಳೋದು, ಮೇಲ್ವಿಚಾರಣೆಯನ್ನು ನೀವು ತಗೊಳೋದು, ಮತ್ತು ನೀವು ನಿಂತು ಕೆಲಸ ಮಾಡೋದು, ಆ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಸಲಿ ಅಂತ ಈ ಪಾಠದ ಉದ್ದೇಶ. ಮತ್ತು ಗುಂಪಿನಲ್ಲಿ ಮಾತನಾಡೋದು ಅಂದರೆ ಯಾರನ್ನ ಮಾತಾಡ್ತಾ ಇದ್ದಾರೆ ಅಂದಾಗ, ಇವಾಗ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ವಿಷಯ ಅಂದಾಗ ಅವರು ಹೇಳಿ ನಿಲ್ಸಾದಮೇಲೆ ನಾವು ನಮ್ಮ ವಿಚಾರಣೆಯನ್ನು ಹೇಳಬೇಕು. ಅವ್ರು ಮಾತಾಡ್ತಿದ್ದಾಗೆ ಮಧ್ಯದಲ್ಲಿ ಮಾತಾಡೋದು, ಡಿಸ್ಟರ್ಬ್ ಮಾಡೋದು ಅದು ತಪ್ಪು, ಆ ಥರ ಮಾಡಬಾರ್ದು ಅಂತ ಈ ಪಾಠದ ಉದ್ದೇಶ. ಮತ್ತು ಪಾಠದ ಪ್ರವೇಶ ನೋಡ್ತಾ ಹೋಗೋಣ ಮಕ್ಕಳೇ. ಪಾಠದ ಪ್ರವೇಶ. ನಾವು ಹಬ್ಬಗಳನ್ನು ಆಚರಿಸುತ್ತೇವೆ. ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು. ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆ ಅಲ್ಲವೇ? ಹಾಗಾದರೆ ಆ ತೊಂದರೆ ನಿವಾರಿಸಲು ಏನು ಮಾಡಬೇಕು ಎಂಬ ಕುತೂಹಲವೇ. ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನು ಗಮನಿಸಿ ತಿಳಿ. ಇಲ್ಲಿ ಮಕ್ಕಳೇ, ನಾನು ನಿಮಗೆ ಹೇಳಿದೆ ಸ್ಕೂಲಲ್ಲೇ ಆಗಲಿ, ನಾವು ಹಬ್ಬಗಳೇ ಆಗಲಿ, ನೀವು ನಿಮ್ಮ ಮನೇಲಿ ನೋಡ್ತಾ ಇರ್ಬೋದು ಯಾವುದೋ ಒಂದು ಹಬ್ಬ ಬರುತ್ತೆ. ಇವಾಗ ನಿಯರ್ ಯಾವ ಹಬ್ಬ ಇದೆ,
ಈ ತಿಂಗಳಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂದ್ಕೊಳ್ಳಿ ಅಲ್ವಾ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮಮ್ಮ ಒಬ್ಬರೇ ಕೆಲಸ ಮಾಡ್ತಾರಾ ಅಥವಾ ನಿಮ್ಮ ಮನೇಲಿರೋರೆಲ್ಲ ಕೆಲಸ ಮಾಡ್ತಾರಾ ಅಲ್ವಾ ಮಕ್ಕಳೇ? ನಿಮ್ಮ ಮನೇಲಿರೋರು ಎಲ್ಲರೂ ಸಹ ಕೆಲಸ ಮಾಡ್ತೀರಾ ತಾನೇ? ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿ ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡ್ಕೋತೀರಲ್ವಾ? ಒಬ್ಬರೇ ಎಲ್ಲ ಕೆಲಸ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಲ್ವಾ. ಅದೇ ರೀತಿ ಸ್ಕೂಲಲ್ಲೂ ಸಹ ಒಂದು ಹಬ್ಬ ಅಂದರೆ ಸ್ವತಂತ್ರ ದಿನಾಚರಣೆ ಹಬ್ಬನೇ ಅಲ್ವಾ ನಮಗೆ. ಆ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಒಬ್ಬರೇ ಮಾಡಬೇಕಂದ್ರೆ ತೊಂದರೆ ಆಗುತ್ತೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ನಿರ್ವಹಿಸಿದ್ರೆ ಆ ಕೆಲಸ ಬೇಗನೂ ಆಗುತ್ತೆ, ನೀಟಾಗೂ ಆಗುತ್ತೆ ಅಲ್ವಾ. ಅದೇ ರೀತಿ ಹೇಗೆ ಯಾರ್ಯಾರು ಯಾವ್ಯಾವ ಕೆಲಸವನ್ನು ಅನುಸರಿಸಿದ್ರು ಅನ್ನೋ ಕ್ರಮವನ್ನು ಈ ಪಾಠದಿಂದ ತಿಳಿಬೋದು. ಬನ್ನಿ ಹಾಗಾದರೆ ಈಗ ಪಾಠವನ್ನು ಶುರು ಮಾಡೋಣ. ಇಲ್ಲಿಂದ ಪಾಠ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ಇದೆಲ್ಲ ನಿಮಗೆ ಇಂಟ್ರಡಕ್ಷನ್ ಥರ ಕೊಡೋದು. ಇಲ್ಲಿಂದ ಪಾಠ ಸ್ಟಾರ್ಟ್ ಆಗುತ್ತೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಓದ್ತಾ ಹೋಗ್ತೀನಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ವಿಶ್ಲೇಷಣೆ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳೇ. ಬಿಡುವಿನ ಸಮಯ, ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಮಂತ್ರಿಗಳು ಸಭೆಗೆ ಬಂದರು. ಮುಖ್ಯ ಗುರುಗಳು ಮಕ್ಕಳೇ, ಇದು ಆಗಸ್ಟ್ ತಿಂಗಳು. ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು? ನೀ ಹೇಳಬಲ್ಲೆಯ ರಾಜು? ಎಲ್ಲರೂ ಸ್ವತಂತ್ರ ದಿನಾಚರಣೆ ಸರ್. ಮುಖ್ಯ ಗುರುಗಳು ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿ ಅನುಸರಿಸಬೇಕು. ತಿಳಿಯಿತೇ? ಸರಿ ರಾಜು, ನೀನು ಹೇಳು, ಸ್ವತಂತ್ರ ದಿನಾಚರಣೆ ಎಂದರೇನು? ರಾಜು ಮುಖ್ಯಮಂತ್ರಿ, ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ. ಮೇರಿ ಆರೋಗ್ಯ ಮಂತ್ರಿ, ಸ್ವತಂತ್ರವಾದ ದಿನ ಹಾಗೆಂದರೇನು ಸರ್? ಮುಖ್ಯ ಗುರುಗಳು, ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15 ನಮ್ಮ ದೇಶ ಸ್ವತಂತ್ರವಾಯಿತು. ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಶರೀಫ್ ಉಪಮುಖ್ಯಮಂತ್ರಿ, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆಯಲ್ಲ ಸರ್? ಮುಖ್ಯ ಗುರುಗಳು, ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಶಾಹಿನ್ ಗೃಹಮಂತ್ರಿ, ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್. ಮುಖ್ಯ ಗುರುಗಳು, ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು, ಮೈದಾನವನ್ನು ಸ್ವಚ್ಛಗೊಳಿಸಬೇಕು, ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ಐಶ್ವರ್ಯ ಸಾಂಸ್ಕೃತಿಕ ಮಂತ್ರಿ, ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ. ಮುಖ್ಯ ಗುರುಗಳು, ಸಂತೋಷ, ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ? ವಿವೇಕ್ ಕ್ರೀಡಾ ಮಂತ್ರಿ, ಸರ್, ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ.
ಶಾಹಿನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು. ಮಕ್ಕಳೇ, ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಪಾಠ ತುಂಬ ದೊಡ್ಡದಿದೆ, ಒಂದೇ ದಿನ ಓದ್ತಾ ಹೋದರೆ ನಿಮಗೆ ಅರ್ಥ ಆಗಲ್ಲ. ನಾನು ಇವತ್ತು ಎಷ್ಟುವರೆಗೂ ಓದಿ ನಿಲ್ಲಿಸಿದ್ದೀನಿ ಅದನ್ನು ನೀವು ನಿಮ್ಮನೆಯಲ್ಲೂ ಸಹ ಓದಿ ಅಭ್ಯಾಸ ಮಾಡಿ. ನಾನು ಮುಂದಿನ ತರಗತಿಯಲ್ಲಿ ಉಳಿದಂಥ ಭಾಗವನ್ನು ಓದಿ ಆಮೇಲೆ ನಿಮಗೆ ಪಾಠದ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಆಯ್ತಾ ಮಕ್ಕಳೇ? ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೀಟಾಗಿ ಮನೇಲಿ ಕೂತ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ. ಧನ್ಯವಾದಗಳು ಮಕ್ಕಳೇ. ಬಾಯ್.